ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ವೈಎಂಐ ಅಥವಾ ಮಲ್ಲಪ್ಪ ಜ್ಯೋತಿರಾಮ. ಮೋದಿ ನಾಯಕತ್ವದಲ್ಲಿ BJP ಟೈಟಾನಿಕ್ ಹಡಗಿನಂತೆ ಮುಳುಗಲಿದೆ. ಮುಳುಗೋಗ್ತದೆ BJP ಅನ್ನುವಂಥ ಮಾತನ್ನು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಗೊತ್ತು ನಿಮಗೆ, ಒಳ್ಳೆಯ ಟೀಕಾಕಾರರು, ಜೊತೆಗೆ ಮೂಲತಃ BJPಗರು ಮತ್ತು ಮಹಾನ್ ಪ್ರತಿಭಾವಂತರು, ಎರಡು ಮಾತಿಲ್ಲ. ರಾಜಕೀಯದಲ್ಲಿ ಭವಿಷ್ಯವಂಥವರು, ಅವ್ರ ಬಗ್ಗೆ ಏನು ಮಾಡಿದ್ರು ಅಷ್ಟೇ. ಅದೇ ಕಾಲಕ್ಕೆ ಒಂದು ರೀತಿ ಏನಪ್ಪ ಅಂದರೆ ಶಿಲಕ್ ಸ್ವಭಾವದ ಮನುಷ್ಯ, ಆದರೂ ತನಗನಿಸಿದ್ದನ್ನು ದಿಟ್ಟವಾಗಿ ಹೇಳುವಂಥ ಒಂದು ದಿಟ್ಟ ಅನ್ನೋದ್ರಿಂದ ಒಬ್ಬ ವಾಸ್ತವದ ನಾಯಕ ಅಂತ ಹೇಳ್ಬೋದೇನು. ಅವರ ಅತಿಯಾದ ವಾಗ್ದಾಳಿಯಿಂದ ಅಥವಾ ವಾಚಾಳಿತನದಿಂದಾಗ ಸಾಕಷ್ಟು ಸಲ ವಿವಾದಕ್ಕೊಳಗಾಗಿರ್ಬೋದು ಆಗಿದ್ದಾರೆ. ಅದರಲ್ಲೂ ಈ ಒಂದು ರಾಹುಲ್ರ ಕುಟುಂಬ ಅಥವಾ ಇಂದಿರಾ ಕುಟುಂಬವನ್ನು ಟೀಕೆ ಮಾಡೋದ್ರಲ್ಲಿ ಅದು ಬಹಳ ಮುಂದೆ. ಅದು ಟೀಕಾ ಮಾಡ್ತಾ ಮಾಡ್ತಾ BJPನ ಬೆಳೆಸಿದ್ರು, BJPನ ಉಳಿದ್ರು, ಇವತ್ತು ಕರೆಕರೆ BJPಗರಪ್ಪ ಅವ್ರನ್ನ ಇದ್ದಾರೆ ಮತ್ತು ಇದ್ದಾರೆ, ಎರಡು ಮಾತಿಲ್ಲ. ಅವರು ಇವತ್ತು ಈಗಾಗಲೇ ಅವರು ಮೋದಿಯವ್ರ ಟೀಕಾಕಾರರು, ಅವರಿಂದ ಅವರು ಇದು ಟೈಟಾನಿಕ್ ಹಡಗಿನಿದೆ, ಮುಳುಗಿ ಹೋಗೋದಪ್ಪ BJP ಮೋದಿಯವ್ರ ನಾಯಕತ್ವದಲ್ಲಿ ಅಂತ. ಇತ್ತೀಚಿನ ಡೆವಲಪ್ಮೆಂಟ್ಗಳನ್ನ ನೋಡಿದಾಗ, ಅದರಲ್ಲೂ ಮೋದಿಯವರ ಈ ಬೆಳವಣಿಗೆಗಳನ್ನು 2024 ಲೋಕಸಭಾ ಚುನಾವಣೆಯನ್ನು ಗಮನಿಸಿದಾಗ, ಆ್ಯಕ್ಚುಲಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೆಲ್ಲ ಮುಳುಗಿ ಹೋಗ್ಬೋದಿತ್ತೇನೋ, ಏನೇನೋ ಗದ್ದುಗಳಾದವು ಅಂತ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾರೆ ವಿರೋಧಿಗಳು. ಚುನಾವಣಾ ಕಮಿಷನ್ ಗದ್ದ ಮಾಡಿತು, ಮತ್ತೇನೋ ಮಾಡಿತು, ಹಿಂಗಾಗಿ ಅವ್ರು ಉಳ್ಕೊಂಡ್ರು, ಇಲ್ಲಾದ್ರೆ ಅವರು ಪೂರ ಹೋಗಿತ್ತು ಅಂತೇಳಿ ಮಾತಾಡ್ತಾರೆ. ಅದೇನೋ ಅಂದರೆ ಇವತ್ತು ಯಾರ್ದೋ ಸಾಹಿತಿ ಒಳ್ಳೆ ಪ್ರಧಾನಿ ಆಗಿದ್ದಾರೆ ಮೂರನೇ ಸಲ. ಅದು ಯಾವಾಗ ಬಿಡ್ತದೋ ಹೋಗ್ತದೋ ಅದು ಭವಿಷ್ಯಕ್ಕೆ ಬಿಟ್ಟಿದ್ದು. ಅದು ಡಿಪೆಂಡ್ ಅಪಾನ್ ಇವರಿಬ್ಬರು, ಯಾರು ನಿಮ್ಗೆ ಗೊತ್ತಿದೆ, ನಾಯ್ಡು ಮತ್ತು ಈ ಒಂದು ನಿತೀಶ್ ಕುಮಾರ್ ಅವ್ರ ಮೇಲೆ. ಮತ್ತು ಅವ್ರ ಮೇಲೆ ನಿಂತದಂತೂ ಅಲ್ಲ, ಅದನ್ನು ಬುದ್ಧಿವಂತರಿದ್ದಾರೆ BJPಗಳಲ್ಲೇ, ಅದರೂ ಮುಖ್ಯವಾಗಿ ಮೋದಿ ಮತ್ತು ಶಾರವ್. ಅವ್ರು ಇಲ್ಲಿವರೆಗೂ ಸಹಿತ ಅವರಿಬ್ಬರಿಗೂ ನಿಂತಿದ್ರು, ಅವರು ಅವ್ರಿಗೆ ಇನ್ನೂ ಸಲಾಮ್ ಹೋಗೋದಿಲ್ಲ, ನೀವೋ ದೊಡ್ಡವ್ರಪ್ಪ ಅಂತ ಹೇಳಿಲ್ಲ. ಯಾಕಂದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಮಿನಿಸ್ಟರ್ಶಿಪ್ಗಳನ್ನ, ಇಂಪಾರ್ಟೆಂಟ್ ಇದ್ದಂಥ ಮಿನಿಸ್ಟರ್ಶಿಪ್ಗಳನ್ನ ತಮ್ಮ ಮಿತ್ರರಿಗೆ ಹಂಚಿಲ್ಲ. ಇದೇನು ತೋರಿಸೋದಪ್ಪ ಅಂತಂದ್ರೆ, ಮೋದಿಯವರು ಇನ್ನೂ ಗಟ್ಟಿಗರಿದ್ದಾರಪ್ಪ ಅಂತ ತೋರಿಸ್ತದೆ, ಅವ್ರ ಮನಸ್ಸು ಏನೋ ಗಟ್ಟಿ ಅದಪ್ಪ ಅಂತ ತೋರಿಸ್ತದೆ. ಆದರೂ ಎಲ್ಲೋ ಒಂದು ಮೂಲೆಯಲ್ಲಿ ಭಯ ಅದ ಅವ್ರಿಗೆ, ಇಲ್ಲಂತಲ್ಲ. ಅದಕ್ಕಾಗಿ ಅವರು ಏನಾದರೂ ಶತಾಯಗತಾಯ ಮಾಡಿ ಯಾವ ಪಾರ್ಟಿ ಆದರೂ ಹೊಡೆದಾದರೂ ನಾವು ನಮ್ಮ 272 ಸೀಟುಗಳನ್ನು ಮಾಡ್ಕೋಬೇಕು ಅನ್ನೋಂಥ ಒಂದು ಏನಪ್ಪ ಪ್ಲ್ಯಾನ್ದಲ್ಲಿದ್ದಾರೆ, ಇಲ್ಲಂತಲ್ಲ. ಆದರೆ ಈ ಸದ್ದನ್ನು ಮಾಡಿದರೆ ಮತ್ತೆ ಕೆಟ್ಟ ಹೆಸರು ಬರ್ತದಪ್ಪ ಅಂತ. ಆಲ್ರೆಡಿ ಒಂದು ದೊಡ್ಡ ಹೊಡೆದು ಬಿದ್ದಿದೆ ಲೋಕಸಭಾ ಚುನಾವಣೆಯಲ್ಲೇ, ಯಾಕಂದರೆ ವಿರೋಧಿಗಳು ನೀವು ಸಹನ ಮಾಡೋದಿಲ್ಲ, ಜೊತೆಗೆ BJPಯಲ್ಲಿಯೇ ವಿರೋಧಿಗಳು ಸಹನ ಮಾಡೋದಿಲ್ಲ, ಮತ್ತು ಎಲ್ಲರನ್ನೂ ವಿರೋಧ ಮಾಡ್ತಾ ಇರ್ತಾರೆ, ಕೇವಲ ಒಬ್ಬರು ಉಳಿತಾರೆ ಅನ್ನುವಂಥ ಆರೋಪಗಳು ಸಾಕಷ್ಟು ದಟ್ಟವಾಗಿರೋದ್ರಿಂದ ಒಂದು ಆಡಳಿತಾರೂಢ ಪಕ್ಷಗಳನ್ನು ಸಹಿತ ಒಡೆದ ತಮ್ಮದೇ ಸರ್ಕಾರ ಮಾಡ್ಕೊಳ್ತಾರ ಅನ್ನೋ ಕಾರಣಕ್ಕಾಗಿ ಇವ್ರ ಮೇಲೆ ಸಾಕಷ್ಟು ಆರೋಪಗಳಿದ್ದಾವೆ. ಹೀಗಾಗಿ ಆ ಆರೋಪಗಳ ಮಾತಿ ಗಿಂಬು ಕೊಡೋದು ಬೇಕಾಗಿಲ್ಲ. ಈಗ ನೋಡಿದ್ರು ಇದರ ಪರಿಸ್ಥಿತಿ ಹೆಂಗೆ ಹೋಗ್ತದೆ, ಏನಾಗ್ತದಂತೆ, ಅವರು ಏನು ಪ್ಲ್ಯಾನ್ ನಡೆಸಿದ್ದಾರೆ. ಈ ನೆಲೆಯಲ್ಲೇ ಈಗ ಇನ್ನು 3 ತಿಂಗಳಲ್ಲೇ ಒಂದು 3 ರಾಜ್ಯಗಳ ಚುನಾವಣೆ ಬರ್ತದೆ. ಅಲ್ಲಂತೂ ಇವರು ಅಗ್ನಿ ಪರೀಕ್ಷೆ ಆಗೋದ್ರಲ್ಲಿ ಎರಡು ಮಾತ್ರ ಇಲ್ಲ. ಯಾಕಂತಂದರೆ ಈ 3 ರಾಜ್ಯಗಳಲ್ಲಿ ಮಧ್ಯದಾಗೆ ಮಹಾರಾಷ್ಟ್ರದಂತೆ ಆಲ್ರೆಡಿ ನಿಮಗೆ ಗೊತ್ತಿದ್ದಂಗೆ ಮಹಾರಾಷ್ಟ್ರದಲ್ಲೇ ವಿಶೇಷ ಇವರ ಪಕ್ಷ, ಅದರಲ್ಲೂ ಮೋದಿಯವರು ಈಗಾಗಲೇ ವಾರ್ತೆಗಳು ಬರ್ತಾಯಿದ್ದಾವೆ, ಅಲ್ಲಿ ಸುದ್ದಿಗಳು ಬರ್ತಾಯಿದ್ದಾವೆ, ಇವರು ನಾಯಕರಾಗಿ ಬಂದರೆ ನಾವು ಆರಿಸಿ ಬರಲಿಕ್ಕಿಲ್ಲ ಅಂತ ಅಲ್ಲಿ ಸ್ವತಃ BJPಯ ಅಲ್ಲಿ ಸ್ಥಳೀಯ ಶಾಸಕರು ಅಥವಾ ಇನ್ನುಳಿದವರು ಅಲ್ಲಿಯೇ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಮೋದಿಯವರು ಬಂದರೆ ನಿಶ್ಚಿತಪ್ಪ ಸೋಲುವುದು ಗ್ಯಾರಂಟಿ ಅನ್ನೋಂಗೆ ಮಾತಾಡ್ತಾ ಇದ್ದಾರಂತೆ. ಹೀಗಾಗಿ ಅವರು ಅಲ್ಲಿ ಬರೋದು ಬೇಕಾಗಿಲ್ಲ, ಅವ್ರ ಫೇಸ್ ತೋರಿಸೋದು ಬೇಕಾಗಿಲ್ಲ. ಈಗಾಗಲೇ 13 ಉಪಚುನಾವಣೆಗಳಾದವು, ಅದರಲ್ಲಿ 10ರಲ್ಲಿ ಇಂಡಿಯಾ ಗೆದ್ದಿದೆ, ಇನ್ನುಳಿದ 2 ಕಡೆ ಮಾತ್ರ BJP ಗೆದ್ದಿದೆ, ಇನ್ನೊಂದು ಪಕ್ಷೇತರ ಆಗಿದೆ. ಇದ್ರ ಸಹಿತ ಒಂದು ರೀತಿ ಏನಪ್ಪ ಅಂತಂದರೆ ಒಂದು ರೆಡ್ ಲೈಟ್ ತೋರಿಸ್ತಾ ಇದೆ ಅಂತ ಮೋದಿಯವರಿಗೆ, ಇಲ್ಲಪ್ಪ ನಿಮ್ಮ ಆಯುಷ್ಯ ಮುಗಿಯಿತು, ಇನ್ನು ಆಡಳಿತದ್ದು ನೀವು ರೆಸ್ಟ್ ಹೋಗ್ಬೋದು ಏನೋ ಅನ್ನುವಾಗ. ಅದಕ್ಕೆ ಈ 3 ಚುನಾವಣೆ ಆದರೂ ಅವ್ರು ಹೆಂಗೆ ಸರಿಯುವುದಿಲ್ಲ ಇದು ನೋಡ್ತಾ ಇದ್ದೆ ನಾವು ಇಲ್ಲಿವರೆಗೆ. ಯಾಕಂದ್ರೆ ಸ್ವತಃ ಆರ್ಗನೈಸರ್ ಇವ್ರ ಬಗ್ಗೆ ಹೇಳಿದಾಗ, ಇಲ್ಲ ಆಯಾಯ ರಾಜ್ಯಗಳ ನಾಯಕರನ್ನ BJP ನಾಯಕರನ್ನ ಬೆಳೆಸರಿ, ಅವರ ಮುಂದಿಟ್ಟುಕೊಂಡು ನೀವು ಚುನಾವಣೆ ಮಾಡಿರಿ ಅಂತ ಹೇಳಿದ್ರು. ಆದರೆ ಮಾಡಲಾರದ ಒಂದಿಷ್ಟು ಕೆಲವೊಂದು ಮಾಡಿದರು, ನಂತರದ ಚುನಾವಣೆ ಆದ ನಂತರ ಅವ್ರನ್ನ 3ಗೆ ಸೇರಿಸಿ ತಾವು ಮುಂದೆ ಬಂದರು ಅನ್ನೋದು ನಿಮಗೆ ಗೊತ್ತದೆ. ಈ ಕಾರಣಕ್ಕಾಗಿ ಇವತ್ತು
ಈಗ ಮೋದಿ ಅವ್ರು ಹಿಂದೆ ಸರಿತಾರೆ ಇದರಿಂದ ಅಂಥೇಳಿ ಅನ್ನೋ ಗ್ಯಾರಂಟಿ ಇಲ್ಲ. ಅವ್ರು ಎದುರಿಸೋರನ್ನ ಗೆಲ್ಲೋ ಪ್ರಯತ್ನ ಮಾಡೋರನ್ನ, ಆದರೆ ಎಷ್ಟು ಮಟ್ಟಿಗೆ ಗೆಲ್ತಾರೋ ಗೊತ್ತಿಲ್ಲ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಸುಲಭದ ಕೆಲಸ ಇಲ್ಲ. ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಮ್ಯಾಕ್ಸಿಮಮ್ ಇಂಡಿಯಾದ ಒಂದು ಸಂಘಟನೆಯ ಒಂದು ಇವರು ಸಂಸದರ ಆಯ್ಕೆಯಾಗಿ ಹೋಗಿದ್ದಾರೆ. ಹೀಗಾಗಿ ಒಂದು ಸಣ್ಣ ಪಕ್ಷ ಆಗಿದೆ ಇವತ್ತಲ್ಲಿ ಬಿ ಜೆ ಪಿ. ಮತ್ತು ಶಿಂದೆ ಅವರು ಸಹಿತ ಎಷ್ಟು ಮಟ್ಟಿಗೆ ಅವ್ರ ಜೊತೆಗೆ ಇರ್ತಾರೆ ನೋಡಬೇಕಾಗಿದೆ. ಅದೇನೋ ಆದರೂ ಸಹಿತ ಮಹಾರಾಷ್ಟ್ರದಲ್ಲಿ ಇವತ್ತು ಇಂಡಿಯಾ ಘಟಬಂಧನ ಸಂಘಟನೆಯ ಅಥವಾ ಘಟಬಂಧನದ ಒಂದು ಸರ್ಕಾರ ಆಗುವ ಅಂದ್ರೆ ಅಘಾಡಿ ನಿಮಗೆ ಗೊತ್ತದ, ಮಹಾ ಅಘಾಡಿ ಒಂದೇನು ಸಂಘಟನೆ ಅದ. ನಮ್ಮ ಕಾಂಗ್ರೆಸ್ ಜೊತೆಗೆ ಎನ್ ಸಿ ಪಿ, ಅದ್ರ ಜೊತೆಗೆ ಈ ಒಂದು ನಮ್ಮ ಉದ್ಧವ್ ಠಾಕ್ರೆ ಶಿವಸೇನೆ, ಇವರು ಒಕ್ಕಟ್ಟಾಗಿ ಏನೀಗ ತಿಳಿದಿದ್ದಾರೆ. ಇದು ಮಹಾರಾಷ್ಟ್ರದಲ್ಲಿ ಅವ್ರಿಗೆ ಗೆಲ್ಲುವ ಅವಕಾಶಗಳು ಹೆಚ್ಚು ಮಾಡಿಕೊಟ್ಟಂತೆ ಈ ಸಮೀಕ್ಷೆಗಳು ಬರ್ತಾ ಇದ್ದವು. ಅದಕ್ಕಾಗಿ ಮುಂದಿನ ಮೂರು ಎಲೆಕ್ಷನ್ಗಳು ದಾರಿ ನೋಡ್ತಾ ಇದ್ದಾರೆ. ಅದ ನಂತರದಲ್ಲೇ ನಂತರದಲ್ಲೇ ಹರಿಯಾಣದಲ್ಲೂ ಸಹಿತ ಗೆಲ್ಲುವ ಅವಕಾಶಗಳು ಬಹಳ ಕಡಿಮೆ ಇದ್ದಾವೆ. ಅಲ್ಲಿ ಈಗಾಗಲೇ ಕಾಂಗ್ರೆಸ್ ತನ್ನ ಪ್ರಬಲವಾದ ಅಸ್ತಿತ್ವವನ್ನು ತೋರಿಸಿಕೊಳ್ಳಿಕತ್ತದೆ. ಜೊತೆಯಲ್ಲೇ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡು ಮಾಡಿದರೆ ನಿಶ್ಚಿತವಾಗಿಯೂ ಅಲ್ಲೇ ಸರ್ಕಾರ ಹಿಂದೆ ತಗೋದು ಎಲ್ಲ ಸಾಧ್ಯತೆಗಳಿದ್ದಾವೆ. ಇನ್ನು ಹೇಳಿದ್ರು ಜಾರ್ಖಂಡ್, ಜಾರ್ಖಂಡದಲ್ಲಿ ನೇರಾನೇರ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡೆಯುತ್ತಿರೋದ್ರಿಂದ ಅಲ್ಲೇ ಅಲ್ಲೂ ಸಹಿತ ಈಗಾಗಲೇ ಒಂದು ಸಮ್ಮಿಶ್ರ ಸರ್ಕಾರದ ಇಂಡಿಯಾ ಸರ್ಕಾರದ ಹೇಮಂತ್ ಸೊರೇನ್ ಮತ್ತು ಕಾಂಗ್ರೆಸ್ನದು, ಹೀಗಾಗಿ ಅಲ್ಲೂ ಸಹಿತ ಗೆಲ್ಲುವಂಥದ್ದು ಅವಕಾಶಗಳು ಕಡಿಮೆ ಇದ್ದವು. ಈ ಮೂರು ರಾಜ್ಯಗಳ ಮೇಲೆ ಮುಂದಿನ ಒಂದು ಮೋದಿ ಅವರ ಮತ್ತು ಅದೇ ಕಾಲಕ್ಕೆ ಶಾ ಅವರ ಭವಿಷ್ಯ ನಿಂತದಂತ. ಯಾಕಪ್ಪ ಅಂತಂದರೆ ಶಾ ಮತ್ತು ಮೋದಿ ಅವರು ಜಂಟಿಯಾಗಿ ಈ ಮೂರದರಲ್ಲೇ ಗೆದ್ದರೆ ಪ್ರಶ್ನೆ ಇಲ್ಲ ಮುಂದುವರಿಸ, ಇಲ್ಲ ಅಂದರೆ ಈಗ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳಿದಂಥ ಭವಿಷ್ಯ ನಿಶ್ಚಿತವಾಗಿಯೂ ಬಿ ಜೆ ಪಿ ಟೈಟಾನಿಕ್ ಹಡಗ ಆಗ್ತದನ ಅನ್ನೋದೊಂದು ದೊಡ್ಡ ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೆ ಮತ್ತು ಈಗಾಗಲೂ ಸಹಿತ ಇನ್ನೂ ಮುಗಿದಿಲ್ಲ ಅಲ್ಲೇ ಒಳಗೆ ಒಳತಿ ಕಾರ್ಯಗಳು. ಯಾಕಂದರೆ ಆದಷ್ಟು ತಮ್ಮ ನಂತರ ಯಾರು, ಮೋದಿ ನಂತರ ಯಾರು ಅನ್ನೋ ಪ್ರಶ್ನೆಯನ್ನು ಹುಡುಕ್ತಾ ಇದ್ದಾರೆ ಅಲ್ಲಿ ಬಿ ಜೆ ಪಿಯಲ್ಲೇ, ಜೊತೆಗೆ ಆರ್ ಎಸ್ ಎಸ್ದಲ್ಲ. ವಿಶೇಷವಾಗಿ ಆರ್ ಎಸ್ ಎಸ್ದವ್ರಿಗೆ ವಿಶೇಷ ನಮ್ಮ ಈ ಒಂದು ಯೋಗಿ ಆದಿತ್ಯನಾಥ್ ಅವ್ರ ಮೇಲೆ ಭಾಳ ಪ್ರೀತಿ. ಈ ಪ್ರೀತಿಯಲ್ಲೂ ಅವರೊಬ್ಬರು ಕಷ್ಟ ಹಿಂದೂವಾದಿಗಳು, ಅವರಿಂದ ಇನ್ನೂ ಸ್ವಲ್ಪ ನಮಗೆ ಹಿಂದುತ್ವದ ನೆಲೆಗಟ್ಟಲ್ಲಿ ನಮಗೆ ಓಟ್ ಬರ್ಬೋದು. ಮತ್ತು ಮೋದಿಯ ಪರ್ಯಾಯವಾಗಿ ಈ ನಮ್ಮ ಯೋಗಿ ಆದಿತ್ಯನಾಥ್ ಅವರನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಮೋದಿ ಅವರಿಗೆ ಮತ್ತು ಶಾ ಅವರಿಗೆ ಇದೊಂದು ರೀತಿ ಗಾಬರಿ ಆಗಿಬಿಟ್ಟಾರೆ. ಸಪೋಸ್ ಏನಾದರೂ ಯೋಗಿ ಆದಿತ್ಯನಾಥರನ್ನು ಪ್ರಧಾನಿ ಪಟ್ಟದ ಪ್ರತಿಸ್ಪರ್ಧಿಯನ್ನಾಗಿ ಮಾಡಿದರೆ, ಸಪೋಸ್ ಈ ಮೂರು ರಾಜ್ಯಗಳಲ್ಲಿ ಸೋತ್ರ ಬಿ ಜೆ ಪಿಗಳು ನಮ್ಮ ಅಸ್ತಿತ್ವಕ್ಕಾಗಿ ಹೊಸ ನಿರ್ಧಾರ ತೆಗೆದುಕೊಳ್ಳುವಂಥ ಪ್ರಸಂಗ ಬಂದಾಗ ಯೋಗಿ ಆದಿತ್ಯನಾಥರಿಗೆ ಅವಕಾಶ ಸಿಗಬಹುದು ಅಂದರೆ, ಆದರೆ ಅದಕ್ಕಾಗಿ ಒಂದು ಇವರು ಪ್ಲ್ಯಾನ್ ಅದು ಒಂದು ಕೆಟ್ಟವನ್ನು ತಯಾರು ಮಾಡ್ತಾ ಇರ್ತಾರೆ ಶಾ ಮತ್ತು ಮೋದಿ ಅವರು. ಆ ರೀತಿಯಾಗಿ ಅಲ್ಲಿಯ ಒಂದು ಸುದ್ದಿಗಳು ಬರ್ತಾ ಇದ್ದಾವೆ. ಏನಪ್ಪ ಅಂತಂದರೆ ಹೇಗಾದ್ರು ಮಾಡಿ ಯೋಗಿ ಅವರನ್ನು ಬದಿಗೆ ಸರಿಸೋದು. ಈಗಾಗಲೇ ಎಲ್ಲರನ್ನು ಸರಿಸಿದ್ದಾರೆ ಈಗ ಬದಿಗೆ ಬಿ ಜೆ ಪಿಯಿಂದ. ನಿಮಗೂ ಗೊತ್ತದ ಈ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಇವರು ಹೊರಗೆ ಬಂದಂಥವ್ರನ್ನ, ಇವರು ಒಂದು ಕಾಲಿಗೆ ಅವ್ರಿಗೆ ಹೇಳಿದ್ದವ್ರನ್ನ ಬಿ ಜೆ ಪಿಯಲ್ಲಿ ಅವ್ರು ಹೊರಗೆ ಬಂದಿದ್ದಾರೆ, ಶತ್ರುಘ್ನ ಸಿನ್ಹಾ ಅವ್ರು ಹೊರಗೆ ಬಂದಿದ್ದಾರೆ. ಇದೆಲ್ಲ ಹಳೆ ವಿಷಯ ಅದು. ಆದರೆ ಈಗ ರಾಜನಾಥ್ ಸಿಂಗ್ ಅವರಿದ್ದಾರೆ, ಎಲ್ಲರೂ ಒಳಗಿದ್ದರೂ ಸಹಿತ ಹೊರಗೆ ತಂಗಿದ್ದಾರೆ. ಮುಂದೆ ನಿತಿನ್ ಗಡ್ಕರಿ ಅವರು ಅವ್ರಿಗೂ ಸಹಿತ ಹೊರಗಿನವ್ರ ಇದ್ದಾರೆ. ಆದರೆ ಅದೇ ಕಾರಣ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಿನಿಸ್ಟರ್ ಆಗಿರ್ಬೋದು, ಕೃಷಿ ಇದೆ, ಆದರೂ ಅವರು ಸಹಿತ ಥರ್ಡ್ ಪರ್ಸನ್ ಆಗಿದ್ದಾರೆ. ವಸುಂಧರಾ ರಾಜ ಸಿಂಧೆ ಆಗಿರ್ಬೋದು, ರಮಣ್ ಸಿಂಗ್ ಅವರು ಆಗಿರ್ಬೋದು, ಮತ್ತಾರು ಆಗಿರ್ಬೋದು, ಇವರೆಲ್ಲರೂ ಇವತ್ತು ಮೋದಿ ಅವರ ಪ್ರಬಲ ಸ್ಪರ್ಧಿಗಳು. ಇವರೆಲ್ಲರೂ ಹೊರಗೆ ಇದ್ದಾರೆ. ಇನ್ನಂತೆ ವಿರೋಧ ಪಕ್ಷದ ಮಾತು ಕೇಳೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಾಳೆ ಮುಂಬರುವ ದಿನದಲ್ಲೇ ಈ ಒಂದು ಮೂರು ತಿಂಗಳ ನಂತರದಲ್ಲೇ ಸಪೋಸ್ ಏನಾದರೂ ಬಿ ಜೆ ಪಿಯಲ್ಲಿ ಮೂರೂ ರಾಜ್ಯಗಳ ಸೋತ್ರ ತನ್ನ ಅಧಿಕಾರ ಕಳ್ಕೊಂಡ್ರೆ ಮೋದಿಯವರ ಪ್ರಧಾನಿ ಪಟ್ಟಕ್ಕೆ ಕುತ್ತು ಬರ್ತದೆ. ಆ ಬಂದಾಗ ಮೋದಿ ನಂತರ ಯಾರು ಅಂತ ತೋರಿಸುವಾಗ ಶಾರ್ ಅವ್ರನ್ನ ಮಾಡುವಂಥ ಅದು ತಂದಿರುವಂಥ ಒಂದು ಪ್ಲಾನ್ಸ್ಗಳು ನಡೆದಿದ್ದಾವೆ ಅಂತ. ಯಾಕಂತಂದರೆ ಶಾರ್ ಅವರು ಏನಾದರೂ ಪ್ರೈಮ್ ಮಿನಿಸ್ಟರ್ ಆದರೆ ಅವ್ರು ನಿಜವಾಗಿ ಮೋದಿಯ ಇನ್ನೊಂದು ರೂಪನ ಅವರು ಆದಂಗೆ ಅಂತ ಮಾತುಗಳಿದ್ದಾವೆ. ಅದಕ್ಕೆ ಈಗ ಶಾರ್ ಅವ್ರ ಪ್ಲ್ಯಾನ್ ಇರ್ಬೋದು ಅಥವಾ ಮೋದಿಯವ್ರ ಪ್ಲ್ಯಾನ್ ಇರ್ಬೋದು, ಹೇಗಾದ್ರೂ ಮಾಡಿ ಆ ಸ್ಥಾನಕ್ಕೆ ಯೋಗಿ ಅವರು ಬರೋದಂಗೆ ನೋಡುವಂಥ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗೇನು ಉತ್ತರ ಪ್ರದೇಶದಲ್ಲಿ ಸೋಲಾಗಿದೆ, ಸೋಲು ಆಗಿದ್ದಕ್ಕೆ ಕಾರಣ ಯೋಗಿ ಆದಿತ್ಯನಾಥರು ಆ ಸೋಲಿಗೆ ಅನ್ನೋ ಒಂದು ವಾದವನ್ನು ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಸ್ವತಃ ಯೋಗಿ ಆದಿತ್ಯನಾಥ್ ಅವರು ಒಪ್ಪಿಕೊಳ್ತಾ ಇಲ್ಲ. ಅವರು ನಿಧಾನಕ್ಕೆ ತಮ್ಮ ವ್ಯಕ್ತಿತ್ವವನ್ನು ತೋರಿಸ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂಥ ಒಂದು
ಫಂಕ್ಷನ್ದಲ್ಲಿ ಆಗಿರ್ಬೋದು, ಸಭೆಯಲ್ಲಿ ಆಗಿರ್ಬೋದು, ಜೊತೆಗೆ ಇನ್ನೊಂದು ಸಭೆಯಲ್ಲಿ ನೇರಾನೇರವಾಗಿ ನಾವು ಉತ್ತರ ಪ್ರದೇಶ ಸೋಲೋದ ಕಾರಣ ಏನಪ್ಪ ಅಂತಂದರೆ ಚಾರ್ ಸೋ ಪಾರ್ ಅನ್ನುವಂಥ ಒಂದು ಅತೀ ಆತ್ಮವಿಶ್ವಾಸದ ಕಾರಣ. ಅತಿಯಾದ ಆತ್ಮವಿಶ್ವಾಸದಿಂದಾಗ ಸೋತದಂದ್ರೆ ಈ ಥರ ಆಗ್ತೀವಿ ಅಂತ ಹೇಳಿದವ್ರು ಯಾರು? ಮೋದಿಯವರು. ಅಂದರೆ ನಿಯಮ ಕಾರಣ ಅದಕ್ಕೆ ಸೋಲಿಗೆ ನೀವು ಜವಾಬ್ದಾರಿ ಹೊರ್ರಿ ಅನ್ನೋಂಗೆ ಹೊರ್ರಿ ಅನ್ನೋಂಗೆ ನಮ್ಮ ಯೋಗಿ ಆಯತ್ನದವರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಇದು ಒಂದು ಇದು ಸರಿನೇ. ಯಾಕಂದರೆ ಆ ಸಂದರ್ಭದಲ್ಲಿ ನೋಡಿದ್ರೆ ನಾವು ಚಾರ್ ಸೊಪ್ಪ ಚಾರ್ ಸೊಪ್ಪ ಯಾವ ರೀತಿಯಾಗಿತ್ತಪ್ಪ ಅಂತಂದರೆ ಯಾರಾದರೂ ಎದುರಾಳಿಗಳು ಇದು ನಡುವಂಥ ವಿಷಯ ಇತ್ತು. ಅದಕ್ಕಾಗಿ ಈ ಒಂದು ಅತಿಯಾದ ಆತ್ಮವಿಶ್ವಾಸದಿಂದ ಮೋದಿ ಅವರು ಸೋತಿದ್ದಾರೆ ಮತ್ತು ಶಾರ್ ಅವರು ಸೋತಿದ್ದಾರೆ. ಅದಕ್ಕೆ ಅವರ ಹೊಣೆ ಅನ್ನುವಂಥ ಮಾತುಗಳು ಹರಿಬಿಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಿ ಜೆ ಪಿಯಲ್ಲಿ ಏನಾಗಿಬಿಟ್ಟದ ಬೇಕಂತಂದರೆ ಮೋದಿ ಶಾರ್ ಒಂದು ಗುಂಪು, ಜೊತೆಗೆ ಆರ್ ಎಸ್ ಎಸ್ ಅದವ್ರದ್ದು ಒಂದು ಗುಂಪು ಅಂತ. ಆರ್ ಎಸ್ ಎಸ್ಗೂ ಸಹಿತ ಇವತ್ತು ಅಳಿವು ಉಳಿವಿನ ಪ್ರಶ್ನೆ ಆಗಿಬಿಟ್ಟದೆ. ಯಾಕಪ್ಪ ಅಂತಂದರೆ ಈಗಿದ್ದಂಥ ಮೋದಿ ಮತ್ತು ಶಾರ್ ಅವರ ಈ ಒಂದೇನು ಒಂದು ಆಡಳಿತ ನಡೆದ್ರು, ಇದರಲ್ಲಿ ಆರ್ ಎಸ್ ಎಸ್ಗೆ ಯಾವುದೇ ರೀತಿಯಾದಂಥ ಒಂದು ಆದ್ಯತೆಯನ್ನು ಕೊಡ್ತಾ ಇಲ್ಲ, ಅಲ್ಲಿ ನಾಯಕರ ಮಾತುಗಳು ಬೆಲೆ ಇರ್ತಾ ಇಲ್ಲ ಅಂತ ನಡ್ಡಾ ಅವರು ಸ್ವತಃ ಹೇಳಿದ್ದು ನೀವು ಕೇಳಿದಿರಿ. ನಾವು ಕೈ ಹಿಡಿದು ನಡೆಸಿದಾರಪ್ಪ ಆರ್ ಎಸ್ ಎಸ್ನವರು, ಅವರ ಬೇಕಂತಿಲ್ಲ ಅಂತ. ಈಗ ಅಲ್ಲಿ ಬಂದು ಇತ್ತೀಚೆಗೆ ಒಂದು ಹೆಂಗೆ ಕೊಟ್ಟಿದ್ದಾರೆ ಅವರು. ನಾವು ಇದುವರೆಗೆ ಗೆಲ್ಲೋದಕ್ಕೆ ನಾವು ಬರೋದಕ್ಕೆ ನಮ್ಮ ಆತ್ಮವಿಶ್ವಾಸ ಕಾರಣ ಅನ್ನೋಂಗೆ ಇನ್ಡೈರೆಕ್ಟಾಗಿ ಈ ನಮ್ಮ ಯೋಗಿ ಆದಿತ್ಯನಾಥ್ ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ಭಾಳ ಸೂಕ್ಷ್ಮವಾಗಿ ವಾರ ನಡೆದಿದ್ದು ಅಂದ್ರೆ ಬಿ ಜೆ ಪಿಯಲ್ಲಿಯೂ ಸಹಿತ ಈಗ ಒಡಕು ಉಂಟಾಗುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತ. ಅದಕ್ಕಾಗಿ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ ಮೋದಿ ಶಾರವನ್ನು ಹೊಡೆಯೋದಕ್ಕೆ ಯಾವಪ್ಪ ಯೋಗ್ಯ ಅಂದರೆ ಈ ಮೂರು ರಾಜ್ಯಗಳ ರಿಸಲ್ಟ್. ಇದರಲ್ಲಿ ಬಿ ಜೆ ಪಿ ಸೋರುವುದು ಹೆಚ್ಚು ಕಡಿಮೆ ಭಾಳಷ್ಟು ಸಾಧ್ಯದ ಅನ್ನುವಂಥ ಮಾತನ್ನು. ಅದಕ್ಕಾಗಿ ಇವತ್ತು ನಿತಿನ್ ಗಡ್ಕರಿ ಆಗಿರ್ಬೋದು, ರಾಜನಾಥ್ ಸಿಂಗ್ ಅವರಾಗಿರ್ಬೋದು, ಶಿವರಾಜ್ ಸಿಂಗ್ ನಮ್ಮ ಚೌಹಾನ್ ಆಗಿರ್ಬೋದು, ಜೊತೆಗೆ ವಸುಂಧರಾ ರಾಜೇವರಾಗಿರ್ಬೋದು, ಹಿಂದುಳಿದ ಇವರು ವಿರೋಧಿಗಳಾಗಿರ್ಬೋದು, ನಿತಿನ್ ಗಡ್ಕರಿ ಅವರಾಗಿರ್ಬೋದು, ಯೋಗಿ ಆದಿತ್ಯನಾಥ್ ಅವರಾಗಿರ್ಬೋದು, ಎಲ್ಲರೂ ದಾರಿ ನೋಡ್ತಿದ್ದಾರೆ ಈ ಮೂರು ರಾಜ್ಯಗಳಲ್ಲೇ ಏನಪ್ಪ ಇವರು ಅಂತ. ಇಷ್ಟೆಲ್ಲ ರಿಸಲ್ಟ್ ಆಗಬೇಕಾಗಿತ್ತು ಮೊನ್ನೆದು, ಆದರೆ ಏನೇನೋ ಅಧಿಕಾರ ಫುಲ್ ಇದ್ದಾಗ ತಮ್ಮ ಕೈಯಲ್ಲೇ ಚುನಾವಣಾಧಿಕಾರಿಗಳನ್ನ ಮತ್ತೆ ಹಿಡ್ಕೊಂಡಿದ್ದಕ್ಕಾಗಿ ಸ್ವಲ್ಪ ಹೇರಾಪೇರಿ ಆಗ್ಯದನ್ನೋದು ಆರೋಪ ಮಾಡ್ತಾ ಇದ್ದಾರೆ ಇಲೆಕ್ಷನ್ ಕಮಿಷನ್ ಮೇಲೆ. ಅದರಿಂದಾಗಿ ಒಂದು 15-20 ಸೀಟುಗಳಾದರೂ ಸಹಿತ ಚೇಂಜ್ ಆಗುವಂಥ ಆಗಿ ಹೋಗಿದ್ದಾವೆ ಅನ್ನೋ ಆರೋಪ ವಿರೋಧಿಗಳು. ಆದರೆ ಇದನ್ನು ಬಿ ಜೆ ಪಿಯವರು ಒಪ್ಪುವುದಿಲ್ಲ, ಮೋದಿಯವರು ಒಪ್ಪುವುದಿಲ್ಲ. ಆಮದ್ ಬೇರೆ, ತಮ್ಮ ಅನುಕೂಲ ಇದ್ದಾಗ ಸರಿ ಅಂತಾರೆ, ತಮ್ಮ ಅನುಕೂಲ ಇಲ್ಲದೇ ಇದ್ದಾಗ ವಿರೋಧ ಅಂತಾರೆ, ತಪ್ಪದು ಅನ್ನುವಂಥ ಮಾತು ಮಾಡ್ತಾರೆ. ಚುನಾವಣಾ ಆಯೋಗ ನಿರ್ಲಿಪ್ತವಾಗಿ ನಿರಪೇಕ್ಷಿತವಾಗಿ ಮತ್ತು ನಿರ್ದಾಕ್ಷಿಣ್ಯವಾಗಿ ನ್ಯಾಯಪೂರ್ವ ಇಲೆಕ್ಷನ್ ಮಾಡಿದ ಅನ್ನೋದು ಅವ್ರ ವಾದ. ಆದರೆ ಇದನ್ನು ಒಪ್ಪುವುದಿಲ್ಲ ವಿರೋಧಿಗಳು. ಇರಲಿ, ಅವ್ರ ವಾದ ವಿವಾದ ಏನೂ ಇರಲಿ, ಆದರೆ ಇಲ್ಲ, ಈಗ ಮುಂದಿನ ಮೂರು ಚುನಾವಣೆಗಳು ಈ ಒಂದು ನೆಲೆಯಲ್ಲಿ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳಿದ ಪ್ರಕಾರ ಈ ನೆಲೆಯಲ್ಲಿ ಈ ಒಂದು ಬಿ ಜೆ ಪಿ ಟೈಟನ್ ಕಡಗ ಅಂಟ್ಲಾಂಟಿಕ್ ಮುಳುಗಿದಂಗೆ ಇಲ್ಲಿ ಮುಳುಗ್ತದೇನಪ್ಪ ಇದು ಬಿ ಜೆ ಪಿ ಇಂಡಿಯಾದಲ್ಲೇ ಅಂತೇಳಿ ಒಂದು ಸಣ್ಣ ಪ್ರಶ್ನೆ ಹೇಳ್ತಾ ಇದೆ. ಮುಳುಗದಂತೆ ನೋಡಿ, ಸೋಲಾಗಿ ಇರೋ ಬೇರೆ ಮಾತು, ಮುಳುಗದಂತೆ ಅಸಾಧ್ಯ. ಕಾಂಗ್ರೆಸ್ ಆಗಿರ್ಬೋದು, ಬಿ ಜೆ ಪಿ ಆಗಿರ್ಬೋದು, ತುರ್ತದ ಮಟ್ಟಿಗೆ ಇವತ್ತು ಬೆಳೆದಂತ ದೊಡ್ಡ ಪಕ್ಷಗಳು ಮತ್ತು ಅವು ಇಲ್ಲ ಕಡಿಮೆ ಸೀಟ್ ಆಗ್ಬೋದು ವಿನಃ ಅವರ ಯಾರನ್ನು ಯಾರು ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ಶಾಶ್ವತ ಇದೇ ಉಳಿತದಂತೂ ಅಲ್ಲ. ಆಮದ್ ಬೇರೆ, ಇತಿಹಾಸದಲ್ಲಿ ಸಾಕಷ್ಟು ಇಂಥ ಪಕ್ಷಗಳಾಗಿರ್ಬೋದು, ರಾಜರಾಗಿರ್ಬೋದು, ರಾಜಕೀಯ ಪಕ್ಷಗಳಾಗಿರ್ಬೋದು, ರಾಜಕೀಯ ವಿಚಾರಧಾರೆಯವರಾಗಿರ್ಬೋದು, ಎಂಥ ಎಲ್ಲೂ ಇನ್ನು ಮುಳುಗೋ ಇದಾಗಲ್ಲ, ಸಾಧ್ಯ ಇಲ್ಲಪ್ಪ. ಸೂರ್ಯ ಮುಳುಗೋದ ಸಾಮ್ರಾಜ್ಯದ ಬ್ರಿಟಿಷರ ಆಳ ಎಂಥದ್ದು ಹೊಕ್ಕಿತ್ತು ಹೋಗ್ಬಿಡ್ತು ಬ್ರಿಟಿಷ್ ಸಾಮ್ರಾಜ್ಯ. ಅದರ ನಂತರ ಬಂದಂಥ ಈ ಒಂದು ಸೋಷಿಯಾಲಿಸ್ಟ್ರು, ಅದರಲ್ಲೂ ಕಮ್ಯುನಿಸ್ಟ್ರು, ನಾವು ಜಗತ್ತಿನ ಮೇಲೆ ಹಬ್ಬಿದ್ದೀವಿ, ನಾವು ಗೆದ್ದ ಬಿಟ್ಟಿಪ್ಪ ವಿಶ್ವವನ್ನು ಅಂತ ಅಂದ್ಕೊಂಡಿದ್ರು. ನಮ್ದು ಅಲ್ಲಿ ಸೈಂಟಿಫಿಕ್ ಆದಂಥ ಒಂದು ಏನಪ್ಪ ಕಮ್ಯುನಿಸಮ್ ಅಂತ ಹೇಳ್ತಿದ್ರು, ಇವತ್ತು ಎಲ್ಲದ್ರ ಕಮ್ಯುನಿಸಮ. ಹಂಗೆ ಒಂದು ಆರಂಭ ಒಂದು ಅಂತ ಇದ್ದೇ ಇರ್ತದೆ. ಬಿ ಜೆ ಪಿಗೆ ಅಂತ್ಯದ ಕಾಲ ಬಂತು ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚಿನ ಲೇಟ್ ಇರ್ಬೋದು ಬಿ ಜೆ ಪಿದು. ಬಟ್ ಮೋದಿ ಮತ್ತು ಶಾರ್ ಅವ್ರ ಜೋಡಿಗೆ ಮಾತ್ರ ಈ ಮುಂದಿನ ಮೂರು ಚುನಾವಣೆ ಏನಿದ್ದಾವ ಈ ಒಂತಿ ಅವರ ಅಳಿವು ಉಳಿವಿನ ಪ್ರಶ್ನೆ. ಇದರಲ್ಲಿ ಎರಡು ಮಾತಿಲ್ಲ. ಯಾಕಪ್ಪ ಅಂದ್ರೆ ಯಾವ ರೀತಿಯಾಗಿ ಇವರು ಇವತ್ತು ಇವರ ನಮ್ಮ ಯಾರು ಯೋಗಿ ಆದಿತ್ಯನಾಥ್ ಅವ್ರನ್ನ ಒಂದು ಬದುಕು ಸರಿಸ್ಬೇಕಂತ ಪ್ರಯತ್ನ ನಡೆಸಿದ್ದಾರೆ. ಅವರಿಂದ ಶಿಪ್ ಶಿಪ್ ಕಳ್ಸ್ಕೊಂಡು ತಮ್ಮನಂತಾರೆ. ನಾಳೆ ಸಪೋಸ್ ಅಂತ ಪ್ರಸಂಗ ಬಂದರು ಸಹಿತ ಮೋದಿ ಅವರಂತಾರೆ ಯಾರಪ್ಪ ಶಾ ಅಂತ ತೋರಿಸೋದಾಗಿ ಪ್ರಯತ್ನ ನಡೆಸಿದ್ದಾರೆ. ಅಲ್ಲೇ ಯೋಗಿ ಆದಿತ್ಯವ್ರನ್ನ ತಂದು ಕೊಡಿಸೋದು ಆಗಬಾರ್ದು ಅನ್ನೋಂಥ ಇವ್ರ ಪ್ರಯತ್ನ. ಅದಕ್ಕೆ ಯೋಗಿ ಅವರು ಸಹಿತ ತಾವು ತಮ್ಮದೇ ಅಂತ ಪ್ಲಾನ್ ನಡೆಸಿದ್ದಾರೆ. ಈ ಸೋಲಿಗೆ ನಾ ಕಾರಣ ಅಲ್ಲ, ಸೋಲಿಗೆ ಸ್ವತಃ ಇವರ ಅತಿಯಾದ ಆತ್ಮವಿಶ್ವಾಸ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಡ್ಡ ಅವರು ಮತ್ತೊಂದು ಉತ್ತರ ಕೊಡ್ತಾ ಇದ್ದಾರೆ. ಹೌದು, ಆತ್ಮವಿಶ್ವಾಸ ಅಂತ ಭಾಳ ಮತ್ತದ್ದು, ನಾವು ಗೆದ್ದು ಗೆಲ್ತೀವಿ, ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು ಅನ್ನೋದು ಮಾತುಗಳ ಮೂಲಕ ಅವ್ರಿಗೆ ಅವ್ರು ಫಲಿತವಾರ ಮಾಡಿದ್ದಾರೆ. ಅಂದರೆ ಒಟ್ಟು ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಸುಬ್ರಹ್ಮಣ್ಯ ಸ್ವಾಮಿ ಅವರು ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದು
ಸಾಧ್ಯ ಆಗಬಹುದಾ ಅಂತೇಳಿ ಈಗಾಗಲೇ ಹೇಳಿದ್ರಲ್ಲ ಇವಾಗ, ಇದು ಮಾತ್ರ ಬಿ ಜೆ ಪಿಗೆ ಸಾಧ್ಯ ಆಗ್ತದೆ ಗೊತ್ತಿಲ್ಲ, ಬಟ್ ಮೋದಿ ಮತ್ತು ಶಾ ಅವ್ರಿಗೆ ಮಾತ್ರ ಅವ್ರ ನಾಯಕತ್ವಕ್ಕೆ ದೊಡ್ಡ ಕುಠಾರಪ್ರಾಯ ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ಯಾವಾಗಲೂ ಪಕ್ಷಕ್ಕೆ ಒಂದು ಸ್ವಲ್ಪ ಕಾಲ ಹೆಚ್ಚಿರ್ತದೆ, ಸಮಯ ಹೆಚ್ಚಿರ್ತದೆ. ಆದರೆ ಮನುಷ್ಯಗೆ ಹಂಗಲ್ಲ, ಮನುಷ್ಯಗೆ ಏಜ್ ಫ್ಯಾಕ್ಟರ್ ಇರ್ತದೆ ಅಥವಾ ಜನ ದೂರ ತರ್ತಾರೆ. ಮತ್ತಲ್ಲ ಇವತ್ತು ಜನನೂ ಸಹಿತ ಮೋದಿಯವ್ರ ಮೇಲೆ ಏನು ಮೊದಲು ಏನಿತ್ತಲ್ಲ ಮೋದಿ 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 ಅನ್ನುವಂಥ ಒಂದು ಆತ್ಮವಿಶ್ವಾಸ ಧ್ವನಿ, ಆ ಧ್ವನಿ ಇವತ್ತು ಕಡಿಮೆ ಆಗಿದೆ. ಸುಮ್ಮನೆ ಅಂತಿರ್ತಾರೆ ಅಷ್ಟೇ, ಮೋದಿ ಮೋದಿ ಅಂತ ಒಳಗೆ ಭಯ ಅದ. ಈ ಗೌರ್ಮೆಂಟ್ ಯಾವ ಬಿದ್ದೋಗ್ತದೆ ಗೊತ್ತಿಲ್ಲಪ್ಪ ಅಂದರೆ, ಯಾಕಂದರೆ ನಾಯ್ಡು ಮತ್ತು ನಿತೀಶ್ ಅವ್ರ ಮೇಲೆ ನಿತೀಶ್ ಅವ್ರು ಹೆಗರ ಮೇಲೆ ಎದ್ದು ಕೂತದ ಮೋದಿ ಅವರು ಸರ್ಕಾರ. ಹೀಗಾಗಿ ಅವರಿಬ್ಬರು ಏನಾದರೂ ಇದರಲ್ಲೇ ಒಕ್ಕಟ್ಟಿನಿಂದ ಏನೋ ಪ್ರಯತ್ನ ಮಾಡಿದರೆ ಈ ಗೌರ್ಮೆಂಟ್ ಮತ್ತೆ ಮನೆಗೆ ಹೋಗುವಂಥ ಪ್ರಸಂಗ ಬರ್ತದೆ. ಅದಕ್ಕಾಗಿ ಯಾರಾದರೂ ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಮೊದಲಿನಂಗೆ ಸಹಕಾರ ಮಾಡ್ತಾ ಇಲ್ಲ. ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಇಲಾಖೆಗಳಾಗಿರ್ಬೋದು, ಮತ್ತೆಗಳಾಗಿರ್ಬೋದು, ಇವತ್ತಿನ ವ್ಯಾಪಾರಿಗಳಾಗಿರ್ಬೋದು, ಕಾರ್ಪೊರೇಟ್ಗಳಾಗಿರ್ಬೋದು, ಕಾರ್ಪೊರೇಟ್ ಸಹಿತ ನಿಮ್ಗೆ ಗೊತ್ತದೆ. ಈಗಾಗಲೇ ನೀವು ಹೇಳುವಂಥದ್ದೇನು, ಅಂಬಾನಿಯವ್ರ ಮದುವೆಯಲ್ಲೇ ಮದುವೆ ಸಂದರ್ಭದಲ್ಲೇ ತಮ್ಮ ಮಗನ ಮದುವೆಗಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವ್ರ ಮನೆಗೆ ಕರೀಲಿಕ್ಕೆ ಹೋಗಿದ್ರು. ಅವ್ರು ಇನ್ನುಳಿದ ಯಾವ ನಾಯಕರನ್ನು ಕರೀಲಿಕ್ಕೆ ಹೋಗಿಲ್ಲ, ಕೇವಲ ಫೋನ್ ಮೂಲಕ ಎಲ್ಲರೂ ಕರೆದ ಎಲ್ಲರೂ ಬಂದಿದ್ದಾರೆ. ಮೋದಿಯವ್ರು ಹಿಡ್ಕೊಂಡು ಎಲ್ಲರೂ ಒಂದು ಇನ್ವಿಟೇಷನ್ ಕಾರ್ಡ್ ಹೋಗಿರ್ಬೋದು, ಮತ್ತೊಂದಾಗಿರ್ಬೋದು. ಆದರೆ ಸ್ವತಃ ಅಂಬಾನಿ ಸೋನಿಯಾ ಅವ್ರ ಮನೆಗೆ ಹೋದರು, ಸೋನಿಯಾ ಗಾಂಧಿಯವರು ಬರಲಿಲ್ಲ, ಪ್ರಿಯಾಂಕಾ ಗಾಂಧಿಯವರು ಬರಲಿಲ್ಲ, ಮತ್ತು ರಾಹುಲ್ ಗಾಂಧಿ ಅಂತ ಬರಲೇ ಇಲ್ಲ. ಮತ್ತು ಅದೇ ಸಂದರ್ಭದಲ್ಲೇ ಇಲ್ಲಿಯ ಕೂಲಿಕಾರ ಜೊತೆಗೆ, ಇಲ್ಲಿಯ ದುಡಿಯುವವ್ರ ಜೊತೆಗೆ, ಇಲ್ಲಿಯ ಮಷಿನರಿ ಕೆಲಸ ಮಾಡುವವ್ರ ಜೊತೆಗೆ, ಕಾರ್ಮಿಕರ ಜೊತೆಗೆ ತಮ್ಮನ್ನು ತಾವು ಗುರುತಿಸ್ಕೊಳ್ತಾ ಹೋಗ್ಬಿಟ್ರು. ನಾವು ಈ ಒಂದು ಕಾರ್ಪೊರೇಟ್ಗಳು ಬಗ್ಗುವವರಲ್ಲ ಅನ್ನೋಂಥ ಮೆಸೇಜನ್ನು ಈಗಾಗಲೇ ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಎಲ್ಲ ದೃಷ್ಟಿಕೊಂಡು ನೋಡಿದಾಗ ಮೋದಿಯವರು ಇವತ್ತು ಕಾರ್ಪೊರೇಟ್ ಪರ, ದುಡ್ಡಿದ್ದವ್ರ ಪರ, ಅವ್ರಿಗೆ ಅನುಕೂಲ ಮಾಡುವಂಥ ಸಿದ್ಧಾಂತ ಅಥವಾ ಆರ್ಥಿಕ ಸಿದ್ಧಾಂತ ಮಾಡುವಂಥವ್ರು ಅಂತ ಈಗ ಆಲ್ರೆಡಿ ಈಗ ಬರುತ್ತಂಥ ಬಜೆಟ್ನಲ್ಲೂ ಸಹಿತ ಈ ಕಾರ್ಪೊರೇಟ್ಗಳಿಗೆ, ಅವ್ರ ಉದ್ಯಮಿಗಳಿಗೆ, ಅವ್ರ ಉದ್ಯೋಗಗಳಿಗೆ ಇನ್ನೂ ಪಿ ಎಸ್ ಯುಗಳನ್ನು ಮಾಡ್ಕೊಳೋದು, ಮತ್ತೇನು ಮಾಡೋದು, ಎಲ್ ಐ ಸಿ ಕೊಡೋದು, ಏನೋ ಪ್ಲ್ಯಾನ್ಸ್ ನಡೆಸಿದ್ದಾರೆ. ಎಲ್ಲರೂ ಅವ್ರ ಕೈ ಕೊಟ್ಟು ಕೈ ಮುಗಿದು ನೀವು ಮಾಡ್ಕೊಂಡು ಹೋಗೋದು ಅಂತೇಳಿ, ಜೊತೆ ಅಗ್ರಿಕಲ್ಚರ್ ಕೊಡಬೇಕಂತೇಳಿ ಪ್ಲ್ಯಾನ್ ನಡೆಸಿದ್ದಾರೆ ಅನ್ನೋದು. ಯಾಕಂದರೆ ಈ ಹಿಂದೆ ಮಾಡಿದಾಗ ವರ್ಷಾನುಗಳನ್ನ ಸ್ಟ್ರೈಕ್ ಆಗಿ ಹೋರಾಟ ಮಾಡಿ ಆಂದೋಲನ ಜೀವಿಗಳು ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿದ್ದರಿಂದಾಗೆ ಸಹಜವಾಗಿನೇ ಅದು ಮೂರು ಗುಂಪಾಗಿತ್ತು. ಆದರೆ ಈಗ ಮತ್ತೆ ಇನ್ನೂ ಅದು ಅದನ್ನು ಮಾಡುವಂಥ ದಿಶೆಯಲ್ಲೇ ಮತ್ತೆ ಹೆಜ್ಜೆ ಇಡುವಂಥದ್ದು ಈ ಬರುತ್ತಿರುವಂಥ ಈ ಒಂದು ಬಜೆಟ್ನಲ್ಲಿ ಮಾಡಿಸೋ ಸಾಧ್ಯ ಎಲ್ಲ ಇದ್ದಾವೆ ಅಂತೇಳಿ ವಿಶ್ಲೇಷಣೆಗಳು ಬರ್ತಾ ಇದ್ದಾವೆ. ಸಪೋಸ್ ಏನಾದರೂ ಅದಾದ್ರಪ್ಪ ಅಂತಂದ್ರೆ ಇನ್ನೂ ದೊಡ್ಡ ಹೊಡೆತವನ್ನು ಈ ಬಿ ಜೆ ಪಿ ಕೊಡೋ ಜೊತೆಗೆ ಇವರಿಗೂ ಸಹಿತ ಬೀಳುವಂಥ ಸಾಧ್ಯತೆಗಳಿದ್ದಾವೆ ಮೋದಿಯವರಿಗೆ. ಯಾಕಂತಂದ್ರೆ ಆಲ್ರೆಡಿ ಮೋದಿಯವರನ್ನ, ಮೋದಿಯವ್ರ ಪಾಲಿಸಿಯನ್ನು, ಕಾರ್ಪೊರೇಟ್ ವಿಚಾರಗಳನ್ನು ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಮತ್ತು ಇದನ್ನು ಭಾಳ ಜಾಣತನದಿಂದ ಮಾಡಿದ್ದರು ಅವರು. ಮೊನ್ನೆ ಅಂಬಾನಿಯವರು ಏನು ಮದುವೆ ಸಂದರ್ಭದಲ್ಲೇ ಅವತ್ತು ನೋಡ್ರಿ ನೀವು ಎಲ್ಲ ಕ್ಷೇತ್ರಗಳು ಕರಿತೀವಿ, ರಾಜ್ಯಗಳ ಒಂದು ಪಕ್ಷಗಳ ಸಣ್ಣ ಸಣ್ಣ ಅವ್ರ ಸಂತೆ ಎಲ್ಲರೂ ಹೋಗಿದ್ರಲ್ಲೇ, ಯಾರೂ ಉಳಿದಿಲ್ಲ, ಎಲ್ಲರೂ ಅಲ್ಲಿ ಹೋಗಿದ್ರು. ಕಾಂಗ್ರೆಸ್ನ ಅನೇಕ ಚಿಟ್ಪುಟ್ಟ ನಾಯಕರು ಸಹಿತ ಹೋಗಿದ್ದರು. ಆದರೆ ರಾಹುಲ್ರು ಮಾತ್ರ ಹೋಗಲಿಲ್ಲ. ಯಾಕಂದರೆ ಅವರೆಲ್ಲ ಯಾಕೆ ಕರೆಸಿದ್ರಂದ್ರೆ ಸ್ವತಃ ಪ್ಲ್ಯಾನ್ ಅದ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಎಲ್ಲರನ್ನೂ ಕರೆಸಿ ಎಲ್ಲರನ್ನೂ ಭ್ರಷ್ಟ ಮಾಡಿಬಿಟ್ಟಪ್ಪ ಅಂತಂದರೆ, ಏ ಎಲ್ಲರೂ ಕಾರ್ಪೊರೇಟ್ ಪರ ಇದ್ದಾರೆ ಅಂತ ಆಗಿಬಿಡ್ತಪ್ಪ ಅಂದರೆ ಮುಂದೆ ಬರುತ್ತದೆ ಬಜೆಟ್ನಲ್ಲೇ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಕಾರ್ಪೊರೇಟ್ ಪರ ಆದಂಥ ಒಂದು ಬಜೆಟ್ನ ಕೊಡು ಇಲ್ಲಿ ಒಂದು ಹುಣ್ಣಾರವಾದಂತೆ ಮಾತಾಡ್ತಾ ಇದ್ದಾರೆ. ಸಪೋಸ್ ಇದು ಸಚ್ಚನಾಗಿದ್ದರೆ ಇದು ಭಯಂಕರವಾದಂಥ ಒಂದು ಷಡ್ಯಂತ್ರ ಈ ಭಾರತದ ಪ್ರಜಾಪ್ರಭುತ್ವ ದೃಷ್ಟಿಯಿಂದ, ಇವತ್ತಿನ ಆರ್ಥಿಕ ನೀತಿಯ ದೃಷ್ಟಿಯಿಂದ. ಯಾಕಂದರೆ ಈ ಕಾರ್ಪೊರೇಟ್ ಆರ್ಥಿಕ ನೀತಿ ಏನದಪ್ಪ ಅಂತಂದರೆ ಇದು ಜನರ ಪರವಾಗಿದ್ದಂಥದ್ದಲ್ಲ, ಉದ್ಯೋಗ ನಿರ್ಮಿಸುವಂಥದ್ದಲ್ಲ, ಉದ್ಯೋಗ ಸೃಷ್ಟಿಸುವಂಥದ್ದಲ್ಲ. ಕೇವಲ ಇದು ಕಾರ್ಪೊರೇಟ್ಗಳಿಗೆ ಕಿಸೆ ತುಂಬಿಸುವಂಥದ್ದು, ಬಂಡವಾಳಶಾಹಿಗಳಿಗೆ ಕಿಸೆ ತುಂಬಿಸುವಂಥದ್ದು, ಅವ್ರಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ದೊಡ್ಡ ಏನಪ್ಪ ಅಂದರೆ ಆರ್ಥಿಕ ತಂತ್ರ, ಅದು ಷಡ್ಯಂತ್ರ ಅಂತ ಹೇಳಬೇಕಾಗ್ತದೆ. ಅಂದರೆ ಈ ಎಲ್ಲ ನೆಲೆಯಲ್ಲಿ ಬುದ್ಧಿವಂತರಾದಂಥ ಇಲ್ಲಿಯ ಕಾರ್ಪೊರೇಟ್ಗಳು ಜೊತೆಗೆ ಅವ್ರಿಗೆ ಅನುಕೂಲ ಆಗುವಂಥ ಮೋದಿಜಿಯವರು ಇವತ್ತು ನಮ್ಮ ಅರ್ಥ ನೀತಿಯನ್ನು ಎಲ್ಲೇ ಪಸಂದ ನಿಲ್ಲಿಸಿದ್ದಾರೆ ಅಂತಂದ್ರೆ ಇನ್ನೇನಿಲ್ಲ, ಇದೆಲ್ಲ ಪ್ರೈವೇಟ್ ಕೈಯಲ್ಲಿ ಹೋಗುವಂಥದ್ದು ಅನ್ನುವಂಥ ಒಂದು ಮೆಸೇಜನ್ನು ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ಭಾರತ ತಜ್ಞರು ಅರ್ಥ ಬಗ್ಗೆ ಅಭ್ಯಾಸ ಮಾಡಿದಂಥವ್ರು ಒಳ್ಳೆ ಬುದ್ಧಿವಂತರಂತ ಸುಬ್ರಹ್ಮಣ್ಯ ಸ್ವಾಮಿಯವರು ಏನಿದು ಟೈಟಾನಿಕ್ ಹಡಗಿನ ಐತಿ, ಬಿ ಜೆ ಪಿ ಮುಳುಗ್ತಾ ಇದೆ ಅನ್ನುವಂಥದ್ದು ಅನ್ನೋದ್ರ ಜೊತೆಗೆ ಈ ದೇಶದ ಅರ್ಥವ್ಯವಸ್ಥೆನೂ ಮುಳುಗಿ ಹೋಗ್ತಾ ಇದೆ ಅನ್ನೋದನ್ನು ಸೇರಿಸಿದ್ರೆ ಇನ್ನೂ ಪರ್ಫೆಕ್ಟ್ ಆಗ್ತದೋ ಏನು. ಒಟ್ಟಾರೆಯಾಗಿ ಮೋದಿ ಮತ್ತು ಶಾರ್ ಅವರ ಈ ಕೊನೆಯ ಪ್ರಜ್ಞೆ ಏನಾಗ್ತದೆ, ಏನಾಗ್ಬೋದು ಅನ್ನೋದನ್ನು, ಮತ್ತು ಅದೇ ಕಾಲಕ್ಕೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಅಂತಹ ಬಜೆಟನ್ನು ಮಂಡಿಸಬಹುದು ಅನ್ನೋ ಸಹಿತ ಎಲ್ಲರಲ್ಲೂ ಕೂತೂಹಲ ಮೂಡಿದೆ. ಇದಕ್ಕೆ ಇಂಥದ್ದೊಂದರೆ ಸಪೋಸ್ ಮಾಡಿದರೆ ಅಂಥ ಒಂದು
ಕಾರ್ಪೊರೇಟ್ ಪರವಾದಂಥ ಬಜೆಟ್ ಬಂದರೆ ಅದ್ರ ವಿರೋಧವಾಗಿ ಇವತ್ತು ರಾಹುಲ್ ಗಾಂಧಿ ಅವರು ತೀವ್ರವಾದ ಹೋರಾಟ ಮಾಡಬಹುದು ಅಂತೇಳಿ ಎಲ್ಲರೂ ಗೆಸ್ ಮಾಡ್ತಾಯಿದ್ದಾರೆ. ಯಾಕಪ್ಪ ಅಂತಂದರೆ ಇದು ಅಳಿವ ಉಳಿವಿನ ಪ್ರಶ್ನೆ ಭಾರತದ್ದು, ಕೇವಲ ಭಾರತೀಯ ಬಡ ಜನರದ್ದು, ಕೇವಲ ಬಿ ಜೆ ಪಿದಲ್ಲ, ಇನ್ನೊಬ್ಬರದಲ್ಲ. ಯಾಕಂದರೆ ನಾವೇನೋ ಮಾಡಿದ್ರೆ ಜನರ ಸಲುವಾಗಿ ಮಾಡ್ತಾಯಿರ್ತೀವಿ. ಇವತ್ತು ಏನಾದರೂ ಜನನ ಇವತ್ತು ಉತ್ತರ ಕೊಟ್ಟಿದ್ದಾರೆ ಮೋದಿಯವರಿಗೆ. ಮೋದಿಯವ್ರು ತಿಳ್ಕೊಂಡು ಇಂಥ ಒಂದು ಬಜೆಟ್ ಮಾಡಿದೆ ತಾನು ಉಳಿಯುವಂಥದ್ದು ಕೆಲಸ ಮಾಡಬೇಕು. ಇಲ್ಲಾಂದರೆ ಬಿ ಜೆ ಪಿ ಟೈಟನ್ ಘಟಕ ಆದರೆ ಭಾರತದ ಟೈಟನ್ ಘಟಕ ಆಗ್ತದೋ. ಯಾಕಂದರೆ ಒಬ್ಬ ಒಳ್ಳೆಯ ನಾಯಕ ಸಿಕ್ಕರೆ ಒಂದು ಪರಮೋನ್ನತಿಗೆ ಹೋಗ್ಬೋದು, ಮತ್ತೊಂದು ವಿಚಾರ ಒಂದಿಷ್ಟು ಕಡಿಮೆದಿಂದ ನಾಯಕ ಸಿಕ್ಕರೆ ಏನಾಗ್ಬೋದು ಅನ್ನೋದಕ್ಕೆ ಮೋದಿಯವರ ಈ ಒಂದು ಬಜೆಟ್ ಸಾಕ್ಷಿ ಆಗ್ಬೋದು. ಬಟ್ ಏನಾದರೂ ಆಗಲಿ ಸುಬ್ರಹ್ಮಣ್ಯ ಸ್ವಾಮಿಯವರ ಹೇಳಿದ್ರಲ್ಲಿ ಒಂದಿಷ್ಟು ಅರ್ಥ ಭಾಳ ಅದಂತ ಹೇಳ್ತಾ, ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಜೊತೆಗೆ ಇದು ಕಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಮತ್ತು ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ ಅಂತ ಹೇಳ್ತಾ, ಹೇ ಸೀತಾರಾಮ್, ಸತ್ಯದ ಕೈಗಿರಲಿ, ವಂದನೆಗಳು.